हाय फ्रेंड्स एल्लरिगू नमस्कार आलोस किचन एंड होम गे स्वागत नानिवत्तु ओरियो बिस्किट अल्ली मिल्क शेक माड्ता इद्देने इदु चिक्क मक्कळिंद हिडिदु दोड्डवरवरेगू तुंबाने इष्टवादंत रेसिपी बेसिगे काल बंदे बिट्टिदे तुंबाने शेके ईग नावु एनादरू तंपाद पानीय कुडियबेकु अंत अनिस्तने इर्तदे ई रीतियागि नावु मनेयल्ली इरुवंत पदार्थवन्नु उपयोगिसिकोंडु ಹೇಗೆ ನಾವು ಮಿಲ್ಕ್ ಶೇಕ್ ಮಾಡ್ಬೋದು ಅಂತ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಆಲ್ಗೆ ಸೆಟ್ ಮಾಡಿ. ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡುವ. ಓರಿಯೋ ಮಿಲ್ಕ್ ಶೇಕ್ ಮಾಡಲಿಕ್ಕೆ ಬೇಕಾಗುವಂಥ ಪದಾರ್ಥಗಳು ಓರಿಯೋ ಬಿಸ್ಕೆಟ್ 4 ತಗೊಂಡಿದ್ದೇನೆ. ಸಕ್ಕರೆ 3-4 ಚಮಚ ತಗೊಂಡಿದ್ದೇನೆ. ಹಾಲು 1 ತಗೊಂಡಿದ್ದೇನೆ. ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟು ಕೂಲ್ ಮಾಡಿ ಹೊರಗಿಟ್ಕೊಂಡಿದ್ದೇನೆ. ಐಸ್ ಕ್ಯೂಬ್ 7-8 ತಗೊಂಡಿದ್ದೇನೆ. ಈಗ ನಾವು ಜ್ಯೂಸ್ ಜಾರಿಗೆ ಓರಿಯೋ ಬಿಸ್ಕೆಟನ್ನು ಹಾಕ್ತಾ ಇದ್ದೇನೆ. ಸಕ್ಕರೆ ಸಹ ಆ್ಯಡ್ ಮಾಡ್ಕೊಳ್ಬೇಕು. ತುಂಬಾ ಸಿಂಪಲಾದ ರೆಸಿಪಿ. ಈಗ ನಾನು ಹಾಲನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ನಾನು ಐಸ್ ಕ್ಯೂಬನ್ನು ಹಾಕ್ತಾ ಇದ್ದೇನೆ. ಈಗ ನಾವು ಇದನ್ನು ಗ್ರೈಂಡ್ ಮಾಡಬೇಕು. ನೋಡಿ ಈಗ ನಮ್ಮ ಓರಿಯೋ ಮಿಲ್ಕ್ ಶೇಕ್ ರೆಡಿ ಆಯಿತು. ತುಂಬ ಕ್ರೀಮಿ ಕ್ರೀಮಿಯಾಗಿ ತುಂಬ ಟೇಸ್ಟಿ ಆಗುತ್ತೆ ಕುಡಿಯಲಿಕ್ಕೆ. ನೀವು ಸಹ ಮನೆಯಲ್ಲಿ ಮಾಡಿಕೊಂಡು ಕುಡಿಯಿರಿ. ಮಕ್ಕಳು ಸಹ ತುಂಬ ಇಷ್ಟಪಡ್ತಾರೆ. ಡೆಕೋರೇಷನ್ಗೆ ಬೇಕಾಗಿ ನಾನು ಮೇಲಿಂದ ಓರಿಯೋ ಬಿಸ್ಕೆಟನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಈಗ ನಾನು ಮೇಲಿನಿಂದ ಡೆಕೋರೇಷನ್ಗಾಗಿ ಬಿಸ್ಕೆಟನ್ನು ಪುಡಿ ಮಾಡಿ ಸ್ವಲ್ಪ ಹಾಕ್ತಾ ಇದ್ದೇನೆ, ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಇವತ್ತಿನ ನನ್ನ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.